ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹಾಗೂ ಕೆಬೆಟ್ಟಳ್ಳಿ ಗ್ರಾಮ ಮಧ್ಯದ ಮೂಲಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ. ಪ್ರತಿ ಶುಕ್ರವಾರ ರಾವುಗಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡೋದು ತುಂಬ ವಿಶೇಷ. ರಾವುಗಾಲದ ಪೂಜೆ ಏನಕ್ಕೆ ಮಾಡಬೇಕಂದ್ರೆ ಅಮ್ಮನವ್ರಿಗೆ ಶಕ್ತಿ ದೇವತೆಗಳಿಗೆ ರಾವುಗಾಲದಲ್ಲಿ ಅಭಿಷೇಕ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ದುರಿತ ದೋಷಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ. ಮತ್ತು ಒಂದೇ ಸಮಸ್ಯೆ ಒದ್ದು ಬರಲ್ಲ, ಅಂದರೆ ಕೆಲವರಿಗೆ ಮದುವೆ ಆಗ್ತಿಲ್ಲ, ಮಕ್ಕಳಿಲ್ಲ, ಆರೋಗ್ಯ ಬಾಧೆ, ಎಲ್ಲ ಕಡೆ ಎಲ್ಲೋದ್ರೂ ನಾಗರದೋಷ ಇದೆ, ನಿಮಗೆ ರಾಹು ಶಾಂತಿ ಮಾಡಿಸ್ಬೇಕು, ಕೇತು ಶಾಂತಿ ಮಾಡಿಸ್ಬೇಕು ಅನ್ನುವಂಥವ್ರಿಗೆ ಅನುಕೂಲ ಆಗ್ತಿಲ್ಲ, ಆ ಶಾಂತಿ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರಿಗೂ ಅಮ್ಮನವ್ರು ಅಭಿಷೇಕ ಮಾಡಿದ್ದು 5 ವಾರ 9 ವಾರ ಶುಕ್ರವಾರ ಮಾಡಿಸೋದ್ರಿಂದ, ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ್ದ ನೀರನ್ನು ದೇವಿನ ತಲೆ ಮೇಲಿಟ್ಟು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ. ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಬಂದರೆ ಖಂಡಿತ ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಫಲ ಸಿಗುತ್ತೆ. ರಾವ್ ಕಾಲದಲ್ಲಿ ನಾವು ಏನೇ ಮಾಡಿದ್ರು ಅಶುಭ ಅನ್ನೋದು ಒಂದು ಮೊದಲಿಂದ ಅಂದರೆ ಹಿಂದಿನಿಂದ ನಡ್ಕೊ ಬಂದಿರುವಂಥ ಸಂಪ್ರದಾಯ. ರಾವುಗಾಲದಲ್ಲಿ ಯಾವಾಗಲೂ ಯಾವುದೇ ಕಾರ್ಯನ ಒಳ್ಳೆ ಕಾರ್ಯನ ಯಾವುದು ಮಾಡಲ್ಲ. ರಾವುಗಾಲದಲ್ಲಿ ನಮ್ಮಲ್ಲಿ ರಾವುಗಾಲದಲ್ಲಿ ಅಭಿಷೇಕ ಮಾಡಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿರೋದ ವಿಜಯಕಾಳಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ದ ನೀರನ್ನು ಅಷ್ಟು ನೀರನ್ನ ತಲೆ ಮೇಲೆ ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ದುರಿತ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಪ್ರತಿಯೊಬ್ಬರಿಗೂ ಕೂಡ ಬಂದು ಹಾಕ್ಸಿರುವಂಥ ಭಕ್ತರುಗಳು ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ, ನಮಗೆ ಈ ಸಮಸ್ಯೆ ಇತ್ತು, ಈ ಸಮಸ್ಯೆ ಹೊತ್ತು ಬಂದಿದ್ದೋ, ದೇವಿನ ತಲೆ ಮೇಲಿಟ್ಟು ನೀರು ಹಾಕ್ಸಿದ್ರೆ ಅಭಿಷೇಕ ಮಾಡಿದರೆ ನಮಗೆ ಪರಿಹಾರ ಆಗಿದೆ ಅಂತೇಳಿ ಸಾಕಷ್ಟು ಭಕ್ತಾದಿಗಳು ಹೇಳ್ತಿರುವಂಥದ್ದು. ವಿಜಯಕಾಳಿ ಅಮ್ಮನವ್ರ ವಿಶೇಷತೆ ಏನಂದರೆ ಮಂಗಳವಾರ ಶುಕ್ರವಾರ ಕವಡೆಶಾಸ್ತ್ರ ಇರುತ್ತೆ, ಭಾನುವಾರ ಬಂದು ಅಂಜನಾ ಶಾಸ್ತ್ರ ಇರುತ್ತೆ. ಅಮ್ಮನವ್ರನ್ನ ಯಾರು ನಂಬಿಕೆ ಇಟ್ಟು ಬರ್ತಾರೋ ಅವ್ರು ಖಂಡಿತ ಫಲ ಸಿಗುತ್ತೆ. ರಾವುಗಾಲದಲ್ಲಿ ಶಕ್ತಿ ದೇವತೆ ವಿಜಯಕಾಳಿ ಅಮ್ಮನವರು ಉತ್ತರಕ್ಕಿರೋದ್ರಿಂದ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಬೇಗ ಶೀಘ್ರವಾಗಿ ನೆರವೇರಿಸ್ತಾಳೆ ಅನ್ನೋ ಒಂದು ನಂಬಿಕೆ. ತೀರ್ಥ ಸ್ನಾನದ ವಿಶೇಷತೆ ಏನಂದರೆ ಎಲ್ಲ ರೀತಿ ದ್ರವ್ಯಗಳನ್ನ ಹಾಕಿ ಅಮ್ಮನವ್ರಿಗೆ ಅರ್ಷ್ಟನ್ನು ಕುಟ್ಟಿದ್ದು ಅಭಿಷೇಕ ಮಾಡೋದ್ರಿಂದ ನಮ್ಮಲ್ಲಿ ಕೈಕಾಲು ಸೆಳೆತ, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಮತ್ತು ಮದುವೆ ಆಗ್ತಿಲ್ಲ, ಮಕ್ಕಳಿಲ್ಲ, ಆರೋಗ್ಯ ಸಮಸ್ಯೆ ಇದೆ, ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನೋಂಥವ್ರಿಗೆ ಈ ತೀರ್ಥ ಸ್ನಾನ 3 ಬಾರಿ 5 ಬಾರಿ 9 ಬಾರಿ ಮಾಡಿಸೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗ್ತದೆ. ಯಾಕೆಂದರೆ ರಾವುಗಾಲದಲ್ಲೇ ಅಭಿಷೇಕ ಮಾಡಿದ ನೀರನ್ನು ಅಮ್ಮನವ್ರಿಗೆ ಹಾಕ್ಸೋದ್ರಿಂದ ನಮ್ಮಲ್ಲಿ ಆ ಸಮಸ್ಯೆ ಬಗೆಹರಿಯುತ್ತೆ. ದೇವಿಯಲ್ಲಿ ಒಂದೇ ರೀತಿ ಹರಕೆ ಬರಲ್ಲ. ನಾವು 11 ರೂಪಾಯಿನ ಸಂಕಲ್ಪ ಮಾಡಿ ನಮಗೆ ಈ ಸಮಸ್ಯೆ ಇದೆ ಅನ್ನೋದನ್ನ 1 ರೂಪಾಯಿ ಕಾಯಿನ 11 ಕಾಯಿನ ಅರ್ಶನ ವೈಟ್ ಪಟ್ಟೆನ ಅರ್ಶನ ಮಾಡಿ ಕಟ್ಟಿ ಮನೆಯಲ್ಲಿ 5 ದಿನ 9 ದಿನ ಪೂಜೆ ಮಾಡಿ ತಂದು ತ್ರಿಶೂಲಕ್ಕೆ ಅಮ್ಮನವ್ರು ತ್ರಿಶೂಲಕ್ಕೆ ಕಟ್ಟೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ. ಖಂಡಿತ ಇಲ್ಲ, ನಮ್ಮಲ್ಲಿ ಪದ್ಧತಿ ಏನಂದರೆ 1 ರೂಪಾಯಿ ಕಾಯಿನ 11 ಕಾಯಿನ 11 ರೂಪಾಯಿನೇ ಒಂದೇ ದಿನದಲ್ಲಿ ಕಟ್ಟಿ 5 ದಿನ 9 ದಿನ ಪೂಜೆ ಮಾಡಿ ತಗೊಂಬಂದು ಕಟ್ಟರೆ ಆ ಕೆಲಸ ಖಂಡಿತ ಸತಸಿದ್ಧವಾಗಿ ಮಾಡ್ಕೊಂಡು ಅಮ್ಮನವ್ರು ಇಲ್ಲಿ ಮತ್ತೆ ಕ್ಷೇತ್ರ ಕರ್ಕೊಂಬರುವಂಥದ್ದು ವಾಡಿಕೆ ಇದೆ. ಒಂದೇ ರೀತಿ ದೋಷಗಳನ್ನ ಒತ್ತು ಬರಲ್ಲ, ಕೆಲವರಿಗೆ ನಾಗದೋಷ ಇದೆ, ಕೆಲವರಿಗೆ ಕುಜಶಾಂತಿ ಇದೆ, ಕೆಲವರಿಗೆ ಕೇತು ಶಾಂತಿ ಇದೆ, ನಮಗೆ ಯಾವುದೇ ಎಲ್ಲೋದ್ರೂ ಕೂಡ ನಮಗೆ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳ್ತಿದ್ದಾರೆ. ನಾವೆಲ್ಲ ರೀತಿ ಪರಿಹಾರ ಮಾಡಿಸಿದ್ರು ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಈ ತೀರ್ಥ ಸ್ನಾನನ ಪ್ರತಿ ಶುಕ್ರವಾರ ರಾವುಗಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ತೀರ್ಥ ಸ್ನಾನ ಮಾಡಿಸೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿವೆ. ಇದೇ ತಿಂಗಳು 21ನೇ ತಾರೀಕು ಹುಣ್ಣಿಮೆ ಇದೆ. ಹುಣ್ಣಿಮೆ ದಿನ ಶುಕ್ರವಾರನೇ ಅಮ್ಮನವ್ರ ವಾರದ ದಿನವೇ ಬಿದ್ದಿದೆ. ಆ ಟೈಮಲ್ಲಿ 2 ಟೈಮು ಅಭಿಷೇಕ ಸ್ನಾನ ಮಾಡಿಸುವಂಥದ್ದು ಅನುಕೂಲ ಆಗ್ತದೆ. ಯಾಕೆ ಅಂದರೆ ರಾವುಗಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡ್ತೀವಿ, ಮತ್ತು ಶ್ರೀಚಕ್ರನ ಅಂದರೆ ಹಿಂದಿನ ದಿನ ರಾತ್ರಿ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನ ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ.